ಎರಡನೇ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ 6 ವಿಕೆಟ್ಗಳ ಭರ್ಜರಿ ಗೆಲುವನ್ನು ಸಾಧಿಸಿತ್ತು. ಇದಕ್ಕೆ ಮಾಜಿ ಕ್ಯಾಪ್ಟನ್ MS ಧೋನಿ 5ನೇ ಕ್ರಮಾಂಕದಲ್ಲಿ ಕ್ರೀಸ್ಗೆ ಬಂದು ಅರ್ಧಶತಕ ಸಿಡಿಸಿ ತಂಡಕ್ಕೆ ಆಸರೆಯಾದರು. ಕೊನೆಯವರೆಗೂ ಬ್ಯಾಟ್ ಬೀಸಿದ ಧೋನಿ ಕೊನೆಯ ಓವರ್ನ 2ನೇ ಎಸೆತದಲ್ಲಿ ಭರ್ಜರಿ ಸಿಕ್ಸ್ ಸಿಡಿಸಿ ತಂಡಕ್ಕೆ ಗೆಲುವು ತಂದುಕೊಟ್ರು. ಇನ್ನು ಆಸ್ಟ್ರೇಲಿಯಾ ಕ್ರಿಕೆಟರ್ಸ್ ಮಾತ್ರ ಅಲ್ಲ, ಆಸ್ಟ್ರೇಲಿಯಾ ಮೀಡಿಯಾಗಳು ಕೂಡ ಎದುರಾಳಿ ತಂಡದ ಆಟಗಾರರನ್ನ ಸುಖ ಸುಮ್ಮನೆ ಕೆಣಕುತ್ತವೆ. ಮನಸ್ಸಿಗೆ ಬಂದ ಹಾಗೆ ಬರೆದು ಆಟಗಾರರ ಮನೋಬಲ ಕುಗ್ಗಿಸುವ ಪ್ರಯತ್ನಕ್ಕೆ ಕೈ ಹಾಕುತ್ತವೆ. ಹೀಗೆ ಆಸ್ಟ್ರೇಲಿಯಾದ ಸುದ್ದಿಸಂಸ್ಥೆಯೊಂದು ಅಂತಹ ನೀಚ ಬುದ್ಧಿಯನ್ನ ಪ್ರದರ್ಶನ ಮಾಡಿದೆ. ಅಡಿಲೇಡ್ನಲ್ಲಿ ನಡೆದ ಆಸ್ಟ್ರೇಲಿಯಾ ವಿರುದ್ಧದ 2ನೇ ಪಂದ್ಯದ ಕೊನೆಯಲ್ಲಿ ಬ್ಯಾಟಿಂಗ್ ಮಾಡ್ತಾ ಇದ್ದ ಸೀನಿಯರ್ ಪ್ಲೇಯರ್ ಧೋನಿ ಬಳಲಿದಂತೆ ಕಂಡುಬಂದ್ರು. ಬೌಂಡ್ರಿಗಳಿಗಿಂತ ಸಿಂಗಲ್ಸ್ ಡಬಲ್ಸ್ಗಳಲ್ಲೇ ಹೆಚ್ಚು ರನ್ ಗಳಿಸಿದ್ದ ಧೋನಿ ಸುಸ್ತಿನಿಂದಾಗಿ ದಣಿವಾರಿಸಿಕೊಂಡ್ರು. ಇದನ್ನೇ ನೆಪವಾಗಿಸಿಕೊಂಡ ಟೆಲಿಗ್ರಾಫ್ ಸ್ಪೋರ್ಟ್ ತನ್ನ ಟ್ವಿಟರ್ ಖಾತೆಯಲ್ಲಿ ತಲೆ ಮೇಲೆ ನೀರು ಸುರಿದುಕೊಂಡ ವ್ಯಕ್ತಿಯ ಫೋಟೋ ಜೊತೆಗೆ ಧೋನಿ ಮೈದಾನದಲ್ಲಿ ಸುಸ್ತಾಗಿ ಕೂತಿರುವ ಫೋಟೋ ಪೋಸ್ಟ್ ಮಾಡಿತ್ತು. ಅಲ್ಲದೆ ಧೋನಿ ಕೈಯಿಂದ ನಿಂತುಕೊಳ್ಳಕ್ಕೂ ಆಗ್ತಿಲ್ಲ ಅಂತ ಬರೆದುಕೊಂಡಿತ್ತು. ಈ ಮೂಲಕ ಧೋನಿಗೆ ವಯಸ್ಸಾಗಿದೆ, ಅವರ ಆಟ ಮುಗಿದಿದೆ ಎಂದು ಪರೋಕ್ಷವಾಗಿ ಧೋನಿಯ ಸಾಮರ್ಥ್ಯವನ್ನ ಅವಮಾನ ಮಾಡಿತ್ತು. ಈ ಪೋಸ್ಟ್ ನೋಡಿದ ಧೋನಿ ಫ್ಯಾನ್ಸ್ ಟೆಲಿಗ್ರಾಫ್ ಮಾಧ್ಯಮಕ್ಕೆ ಸಖತ್ತಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇದು ಲೆಜೆಂಡರಿ ಆಟಗಾರನಿಗೆ ತೋರಿದ ಅಗೌರವ ಎಂದು ಕಿಡಿಕಾರಿದ್ದಾರೆ.